ನಮಸ್ಕಾರ. ಕಲಬುರಗಿದು ನೆನ್ನೆ ಟೆಂಪ್ರೇಚರ್ ಸ್ಟಡಿ ಮಾಡ್ತಿದ್ದೆ. ಆ್ಯಕ್ಚುಲಿ ಕಡಿಮೆ ಇದೆ ಟೆಂಪ್ರೇಚರು, ಆದರೆ ಬರ ಇದೆ. ಮಳೆ ಬರುವ ವಾತಾವರಣಗಳು ಅಥವಾ ಮೋಡಗಳು, ಮೋಡ ಅಲ್ಲ, ವಾತಾವರಣ ಕಾಣುತ್ತೆ, ಆದರೆ ಮಳೆ ಬಿದ್ದಿಲ್ಲ. ಕರ್ನಾಟಕದ ಹಲವಾರು ಜಿಲ್ಲೆಗಳಲ್ಲಿ ವಾಡಿಕೆ ರೀತಿ ಮಳೆ ಬಿದ್ದಿಲ್ಲ. ಮುಂಗಾರು ಇಲ್ಲಿ ಉದ್ದು ಮತ್ತು ಹೆಸರುಗಳೆಲ್ಲ ಬೆಳೀತಿದ್ರು. ಈ ಭಾಗದಲ್ಲಿ ಸರಿಯಾದ ಮಳೆ ಆಗಿದ್ದರೆ ಇನ್ನೊಂದು 15-20 ದಿನದಲ್ಲಿ ಫಸಲು ಎಟಕಿಸ್ತಿತ್ತು. ಸಂಪೂರ್ಣ 75% ಫಸಲು ನಷ್ಟ ಆಗಿದೆ ಅನ್ನೋದು ಮಾಹಿತಿಯನ್ನು ನಾವು ಇದೆ. ಅದರಿಂದ ರಾಜ್ಯ ಸರ್ಕಾರ ಕಲಬುರಗಿನೂ ಸೇರಿದಂಗೆ ಬೇರೆ ಜಿಲ್ಲೆಗಳಲ್ಲೂ ವಿಫುಲವಾಗಿದೆ ಮಳೆ, ಬರಗಾಲ ಅಂತ ಈಗಲೇ ಘೋಷಣೆ ಮಾಡಬೇಕು. ಸಮರೋಪಾದಿಯಲ್ಲಿ ಬರನ ಎದುರಿಸೋಕ್ಕೆ ಸನ್ನದ್ಧರಾಗಬೇಕು ಅನ್ನೋಂಥದ್ದನ್ನ ಒತ್ತಾಯ ಮಾಡ್ತೀನಿ. ಈ ಸೆಷನ್ ನಿನ್ನೆ ಚರ್ಚೆಯಾಗಿದೆ. ಕಲಬುರಗಿ ಇಬ್ಬರು ಶಾಸಕರು, ನಮ್ಮ ಬಿ ಆರ್ ಪಾಟೀಲ್ರು ಮತ್ತು ಮತ್ತೊಬ್ಬರು ಚರ್ಚೆ ಮಾಡಿದ್ದಾರೆ, ಅಳಮ ಪ್ರಭು ಚರ್ಚೆ ಮಾಡಿದ್ದಾರೆ. ಈಗ ಎಲ್ಲ ಜಿಲ್ಲೆಯ ಶಾಸಕರಿಗೆ ಎಲ್ಲಿ ಬರ ಇದೆ ಅವರೆಲ್ಲರೂ ಕೂಡ ಶಾಸನಸಭೆಯಲ್ಲಿ ಚರ್ಚೆ ಮಾಡಿ ಸರ್ಕಾರದ ಗಮನ ಸೆಳಿಬೇಕು ಮತ್ತು ಬರದ ಬಗ್ಗೆ ಸಿದ್ಧತೆಯನ್ನು ನಡೆಸ್ಕೊಳ್ಳೋಕ್ಕೆ ಒತ್ತಾಯ ಮಾಡಬೇಕು ಅನ್ನೋದು ವಿನಂತಿ. ಬರ ಎದುರಿಸೋದು ಅಂದರೆ ಹೆಂಗೆ ಅಂತಂದರೆ, ಏನೋ ನಾವು ಗೋಶಾಲೆಗಳು ತೆಗಿತೀವಿ, ಗಂಜಿ ಕೇಂದ್ರಗಳು ತೆಗಿತೀವಿ ಅಂತಾರೆ. ಅದು ಅಷ್ಟೇ ಅಲ್ಲ, ಅದು ಬರ ಎದುರಿಸೋ ಕ್ರಮದಲ್ಲಿ ಅದೊಂದು ಪಾರ್ಟ್ ಅಷ್ಟೇ. ಉದ್ಯೋಗ ನಷ್ಟ ಆಗಿಬಿಟ್ರೆ ಅದು ರೈತರಾಗ್ಬೋದು, ಕಾರ್ಮಿಕರಾಗಿರ್ಬೋದು, ಕೃಷಿ ಕ್ಷೇತ್ರದಲ್ಲಿ ಹೆಚ್ಚು ಪರಿಣಾಮ ಬೀರುತ್ತೆ, ಬೇರೆ ಕ್ಷೇತ್ರ ಮೇಲೂ ಪರಿಣಾಮ ಬೀರುತ್ತೆ. ಈವನ್ ಬಿಸಿನೆಸ್ ಕ್ಲಾಸ್ಗೂ ಕೂಡ ಬಿಸಿನೆಸ್ ನಿಂತೋಯ್ತಿದೆ. ಟ್ರಾನ್ಸ್ಪೋರ್ಟೇಷನ್ ಮೇಲೆ ಡಿಪೆಂಡ್ ಆಗಿರೋ ಟ್ರಾನ್ಸ್ಪೋರ್ಟೇಷನ್ ಹೋಗಿರುತ್ತೆ. ಪ್ರವಾಸೋದ್ಯಮಕ್ಕೂ ಅದಕ್ಕೂ ಕೂಡ ಏಟು ಬೀಳುತ್ತಿದೆ. ಒಟ್ಟು ಆರ್ಥಿಕ ಚಟುವಟಿಕೆ ಕುಂದಾಗೋದ್ರಿಂದ ಬರಾನ ಎದುರಿಸೋಕ್ಕೆ ಬೇರೆ ರೀತಿ ಆಯಾಮಗಳನ್ನು ಆಲೋಚನೆ ಮಾಡಬೇಕು ಅನ್ನೋಂಥದ್ದನ್ನ ನಾನು ಸರ್ಕಾರವನ್ನು ಆ ನಿಟ್ಟಿನಲ್ಲಿ ಗಮನ ಸೆಳೆಯೋಕ್ಕೆ ಇಚ್ಛೆಪಡ್ತೀವಿ. ಭಾಳ ಯುವಕರು ಇದ್ದಾರೆ ನಮ್ಮ ಬೈರೇಗೌಡರು, ಕೃಷ್ಣ ಬೈರೇಗೌಡರು, ನಾಲೆಡ್ಜ್ ಇದೆ, ಅವ್ರನ್ನೂ ಕೂಡ ಭೇಟಿಯಾಗಿ ಸೋಮವಾರ ಮಂಗಳವಾರ ಈ ವಿಚಾರದಲ್ಲಿ ಗಮನ ಸೆಳೆಯುವಂಥ ಕೆಲಸವನ್ನು ಮಾಡ್ತೀವಿ. ಈಗ ಕೇಂದ್ರ ಸರ್ಕಾರದ ಬಡ್ಜೆಟ್ಟು ಕಡಿಮೆ ಇದೆ ಮನರೇಗಾಕ್ಕೆ, ಗ್ರಾಮೀಣ ಉದ್ಯೋಗ ಖಾತ್ರಿಗೆ. ನಮ್ಮ ಎಂ ಪಿಗಳು ಅದು ಬಡ್ಜೆಟನ್ನು ಜಾಸ್ತಿ ಮಾಡಿಸ್ಬೇಕು. ಉದ್ಯೋಗ ಖಾತ್ರಿನೇ ಕನಿಷ್ಠ ಉದ್ಯೋಗ ಕೊಡುತ್ತೆ, ಅದು ಯಾವ ರೀತಿ ಉದ್ಯೋಗ ಕೊಡುತ್ತೋ ಬಿಡುತ್ತೆ ಅದು ಬೇರೆ ವಿಚಾರ. ಅದು 200 ದಿನಗಳಿಗೆ ವಿಸ್ತರಿಸ್ಬೇಕು. ಅದು ಗುಲ್ಬರ್ಗ ಅಂತ ಹೈದರಾಬಾದ್ ಕರ್ನಾಟಕ ಮತ್ತು ಉತ್ತರ ಕರ್ನಾಟಕ ಎಲ್ಲೆಗಳಲ್ಲಿ 200 ದಿನ ಆದರೆ ಕನಿಷ್ಠ ಕೂಲಿಯಾರ ಸಿಗುತ್ತೆ. ಮತ್ತು ರೈತ ಕುಟುಂಬಕ್ಕೆ ಇಬ್ಬರಿಗೂ ವಿಸ್ತರಿಸ್ಬೇಕು. ರೈತ ಕುಟುಂಬ ಸಣ್ಣ ಹಿಡುವಳಿದಾರರು ಇರ್ತಾರೆ, ಅವ್ರು ಒಂದು ಸ್ವಂತ ಕೆಲಸ ಮಾಡಿದ್ರು ದುಡಿಮೆಯನ್ನು ಅದನ್ನು ಕೂಡ ನೀವು ಉದ್ಯೋಗ ಖಾತ್ರಿ ಯೋಜನೆಯಡಿ ತರಬೇಕು ಅನ್ನೋದಕ್ಕೆ ಸರ್ಕಾರದ ಮುಂದೆ ನಾವು ಪ್ರಸ್ತಾಪ ಇಟ್ಟಿದ್ದೀವಿ. ನೋಡೋಣ ಏನು ಮಾಡ್ತಾರೆ ಅಂತ, ಅದ್ರ ಬಗ್ಗೆಯೂ ಕೂಡ ಸರ್ಕಾರ ಆಲೋಚನೆ ಮಾಡಬೇಕು ಅನ್ನೋಂಥದ್ದು ಒತ್ತಾಯ ಮಾಡ್ತೀವಿ. ಇವತ್ತು ಬಡ್ಜೆಟ್ ಮಂಡಿಸ್ತಾ ಇದ್ದಾರೆ ಸಿದ್ದರಾಮಯ್ಯವರು, ನೋಡೋಣ ಔಟ್ಕಮ್ ಗೊತ್ತಾಗುತ್ತೆ. ಎ ಪಿ ಎಂ ಸಿ ಕಾಯ್ದೆಯನ್ನು ಈ ಸೆಷನಲ್ಲಿ ವಾಪಸ್ ತಗೊಳ್ತಾರೆ. ಎ ಪಿ ಎಂ ಸಿ ತಿದ್ದುಪಡಿ ಕಾಯ್ದೆಯನ್ನು ಈ ಸೆಷನಲ್ಲಿ ವಾಪಸ್ ಪಡೀತಾರೆ. ಸುಧಾರಣೆಗಳು ಕೂಡ ಮಾಡ್ತೀವಿ ಅಂತ ಎಚ್ ಕೆ ಪಾಟೀಲ್ರು ಮತ್ತು ನಮ್ಮ ಮಾರುಕಟ್ಟೆ ಸಚಿವರು ಶಿವಾನಂದ ಪಾಟೀಲ್ರು ಹೇಳಿದ್ದಾರೆ. ಸುಧಾರಣೆಗಳು ಭಾಳಷ್ಟು ಆಗಬೇಕು. ಎಲ್ಲ ತಾಲೂಕು, ಹೋಬಳಿ ಮತ್ತು ರೈತರ ಮನೆ ಮಾರ್ಕೆಟ್ ತಲುಪೋ ರೀತಿ ಸುಧಾರಣೆಗಳು ಆಗಬೇಕು. ಡಾಕ್ಟರ್ ಸ್ವಾಮಿನಾಥನ್ ವರದಿನೂ ಕೂಡ ಅದೇ ಹೇಳುತ್ತೆ. ಈಗಿರುವಂಥದ್ದು 1/3 ಇಡೀ ಇಂಡಿಯಾ ವ್ಯವಸ್ಥೆಯಲ್ಲಿ, ಇನ್ನೂ 2/3 ನಮ್ಮ ಮಾರ್ಕೆಟ್ ಯಾರ್ಡ್ಗಳು ಶಾರ್ಟೇಜ್ ಇದ್ದಾವೆ. ನಾವು ಎ ಪಿ ಎಂ ಸಿಗೆ ಮಾರುಕಟ್ಟೆ ಬತ್ತರೋದು ಬರೀ ನಮ್ಮ ಉತ್ಪನ್ನಗಳು 28% ಮಾತ್ರ. ಅಂಕಿಅಂಶ ಪ್ರಕಾರ ಎಮ್ ಎಸ್ ಪಿ ಸಿಗೋದು ಬರೀ 18% ಮಾತ್ರ, ಎಮ್ ಎಸ್ ಪಿ ಮಾರ್ಕೆಟ್ ಸಿಗೋದು 18% ಜನಕ್ಕೆ ಮಾತ್ರ. ಇಲ್ಲಿ ಹೆಚ್ಚು ಇಲ್ಲಿ ನಾವು ಕನಿಷ್ಠ 80% ವಿಸ್ತರಿಸುವಂಥ ಆಲೋಚನೆ ಮಾಡಬೇಕಾದ್ರೆ ಮಾರುಕಟ್ಟೆಗಳನ್ನು ಪೂರ್ತಿ ವಿಸ್ತರಿಸಬೇಕು. ಎಮ್ ಎಸ್ ಪಿಗೆ ರಾಜ್ಯ ಸರ್ಕಾರವೇ ಸ್ವಾಮಿನಾಥನ್ ವರದಿ ಅದನ್ನು ಅಪ್ಲೈ ಮಾಡಬೇಕು ಒಂದು ಹೇಳ್ತಿದ್ದೀನಿ. ಹೆಂಗೆ 80% ಮಾರ್ಕೆಟು ವಿಸ್ತರಿಸ್ಬೋದು ಅನ್ನೋಕ್ಕೆ ಇನ್ನೂ